ಒಳ್ಳೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಮಾಡ್ತು ಮಾಸ್ಕ್ ಸ್ಯಾನಿಟೈಸರ್ ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಹಾಗೂ ಏನಾದ್ರು ವಸ್ತು ಮುಟ್ಟದಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಕೈನ ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು. ಇದು ಮಾಡ್ತೀರ ನಾವು 100% 99% ಅಷ್ಟು ನಾವು ಸೇವ್ ಮಾಡ್ಕೋಬಹುದು ಅಂತ ಹೇಳ್ತಾ ತಪ್ಪದೇ ಫಾಲೋ ಮಾಡೋಣ. ಇವಾಗ ಏನ್ ಅಪ್ಡೇಟ್ ಅಂತ ನೋಡಕ್ ಹೋಯ್ತು ಅಂದ್ರೆ ಓಕೆ ವಿ ಆರ್ ಹೆಡ್ಸೆಟ್ ಬಗ್ಗೆ ಒಂದಷ್ಟು ಮಾಡಿದ್ದಾವೆ. ಈ ವಿ ಆರ್ ಹೆಡ್ಸೆಟ್ ಆಗಿ ಬರುತ್ತೆ ಹಾಗೂ ಇದೇ ತರ ಒಂದ್ ಸಣ್ಣ ಪುಟ್ಟ ಅಪ್ಡೇಟ್ಸ್ ವಿ ಆರ್ ಹೆಡ್ಸೆಟ್ ಬಗ್ಗೆ. ಹಾಗೂ ನೆಕ್ಸ್ಟ್ ಏನು iOS 15 ಅಂದ್ರೆ ಇವಾಗ iOS 14 ಅಲ್ಲಿ ಇದೀವಿ. ನೆಕ್ಸ್ಟ್ ಹೊಸ ಜನರೇಷನ್ ಹೋಗ್ಲೇಬೇಕು. ಅದು ಹೋಗೋ ಯಾವಾಗ ಹೋಗ್ತೀವಿ ಹಾಗೂ ಆಪಲ್ ಕಡೆಯಿಂದ ಅದ್ರಲ್ಲಿ iOS 15 ಅಲ್ಲಿ ಏನೆಲ್ಲ ಇರುತ್ತೆ ಅನ್ನುವ ಒಂದು ಈವೆಂಟ್ ಅಲ್ಲಿ ಹೇಳ್ತಾರೆ. ಅಂದ್ರೆ WWDC ಇಲ್ಲ ಅದನ್ನ ಏನೆಲ್ಲ ಇರುತ್ತೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಪ್ರತಿಯೊಂದು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಕೆಲವೊಂದು ಏನೆಲ್ಲ ಚೇಂಜಸ್ ಆಗುತ್ತೆ ಲೀಕ್ ರೂಮರ್ ಸೇಮ್ ಆಪಲ್ ಪ್ರಾಡಕ್ಟ್ ಮುಂಚೆ ಹಿಂಗೆ ಲೀಕ್ ರೂಮರ್ ಬರುತ್ತೆ iOS ಹೊಸ iOS ಬರಕ್ ಮುಂಚೆನು ಈ ತರ ಬರುತ್ತೆ ಅದ್ರ ಬಗ್ಗೆ ಒಂದಷ್ಟು ಬಂದಿದಾವೆ. ಹಾಗೂ ಸಮ್ ರಿಲೇಟೆಡ್ ಆಪಲ್ ಲೀಕ್ಸ್ ಅಂಡ್ ರೂಮರ್ ತುಂಬಷ್ಟು ಬಂದಿದಾವೆ, ತುಂಬಾ ಅಲ್ಲ ಕೆಲವೊಂದಷ್ಟು ಬಂದಿದಾವೆ. ಎಷ್ಟ ಆಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡೋಣ. ಏನೆಲ್ಲ ಚೇಂಜಸ್ ಆಗುತ್ತೆ ಅಂದ್ರೆ ನೋಡಕ್ ಹೋಯ್ತು ಅಂದ್ರೆ ರೀಡಿಸೈನ್ ಹೋಮ್ ಸ್ಕ್ರೀನ್ ಹಾಗೂ ರೀಡಿಸೈನ್ ಲಾಕ್ ಸ್ಕ್ರೀನ್ ಹಾಗೂ ರೀಡಿಸೈನ್ ಕಂಟ್ರೋಲ್ ಸೆಂಟರ್ ಹಾಗೂ ನೋಟಿಫಿಕೇಶನ್ ಸೆಂಟರ್ ಏನಿದೆ ಇವೆಲ್ಲ ರೀಡಿಸೈನ್ ಆಗ್ತಿದೆ. ಇವೆಲ್ಲ iOS 14 ನಲ್ಲಿ ಹೋಮ್ ಸ್ಕ್ರೀನ್ ಏನಿತ್ತು ಕಂಟ್ರೋಲ್ ಸೆಂಟರ್ ಏನಿತ್ತು ಇದೆಲ್ಲ ರೀಡಿಸೈನ್ ಆಗಿರ್ಲಿಲ್ಲ. ಸಮ್ ಸಿಗ್ನಿಫಿಕೆಂಟ್ಲಿ ಚೇಂಜಸ್ ಆಗಿತ್ತು, ಅದು ಬಿಟ್ಟರೆ ಇನ್ನೇನು ಆಗಿಲ್ಲ. ಸಿಗ್ನಿಫಿಕೆಂಟ್ಲಿ ಅಂತ ಏನೋ ಚೇಂಜಸ್ ಆಗಿಲ್ಲ. ಈ ವರ್ಷ ಏನಿದೆ ತುಂಬಾ ಅಷ್ಟು ಚೇಂಜಸ್ ಆಗುವ ಚಾನ್ಸಸ್ ಇದೆ. ಹಾಗೂ ಹೋಮ್ ಸ್ಕ್ರೀನ್ ಅಲ್ಲಿ ಆಪ್ ಏನಿರ್ತಾರೆ ಆಪ್ ಬಂದು ಇದು ಮುಂಚೆ ವಿಡಿಯೋ ಮಾಡಿ ಹೇಳಿದ್ದೆ ಅಂದ್ರೆ ಆಪಲ್ ಸ್ಟೋರ್ ಅಂದ್ರೆ ಆಪಲ್ ಮ್ಯೂಸಿಕ್ ಏನಿದೆ ಅದು ಒಂದು ಸಿಗ್ನಿಫಿಕೆಂಟ್ಲಿ ಒಂದು ಆಪ್ ಅಪ್ಡೇಟ್ ಸಿಕ್ಕಿದೆ. ಅದೇ ತರ ಡಿಸೈನ್ iOS 15 ಅಲ್ಲೂ ಕೂಡ ಎಲ್ಲಾ ಆಪ್ ಅಲ್ಲೂ ಕೂಡ ನೋಡಕ್ ಸಿಗ್ಬಹುದು ಅಂತ ಮೇ ಬಿ ಹೇಳಕ್ಕಂತೂ ಆಗಲ್ಲ. ಈ ರೂಮರ್ ಇಸ್ ರೂಮರ್. ಇನ್ನೇನು 40 ಇಲ್ಲ 50 ದಿವಸ ಒಳಗಡೆನೆ ಇದೀವಿ. June 7 ಆಪಲ್ WWDC ನಡೆಯುತ್ತೆ, ಇನ್ನೇ ಕೆಲವೇ ದಿವಸಗಳಲ್ಲಿ ಗೊತ್ತಾಗುತ್ತೆ. ಹಾಗೂ ಹಾಗು ಪಬ್ಲಿಕ್ ರಿಲೀಸ್ ಬಂದು iPhone 13 ರಿಲೀಸ್ ಆಗಿ ಒಂದ್ ಕೆಲವೇ ಗಂಟೆಗಳಲ್ಲಿ ರಿಲೀಸ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬರೋ ವಿಡಿಯೋ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಹೇಳಿದ್ರೆ ಸ್ವಲ್ಪ ಇನ್ನೂ ದೊಡ್ಡ ವಿಡಿಯೋ ಆಗುತ್ತೆ. ಇವಾಗ ಸೀದಾ ನೆಕ್ಸ್ಟ್ ಅಪ್ಡೇಟ್ ಕೂಡ ಹೋಗೋಣ. ಹಾಗೆ WWDC ಬಂದು ಇದೇ June 7 ನಡೀತಿದೆ. ಟೈಮ್ ಇನ್ನು ಕನ್ಫರ್ಮ್ ಆಗಿಲ್ಲ, ಅದು ಕೂಡ ಕನ್ಫರ್ಮ್ ಆಗುತ್ತೆ. ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ನೋಡಕ್ ಹೋಯ್ತು ಅಂದ್ರೆ ಬಾರೋ ನೆಕ್ಸ್ಟ್ ಅಪ್ಡೇಟ್ ಅಂತ ಅಲ್ಲ. iOS 14.5 ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಮಂಡೇ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಮಂಡೇ ಆಗಬಹುದು ಅಂತ ಹೇಳಿದ್ದೆ, ಅಂದ್ರೆ ಹಾಗೆ ಆಗುತ್ತೆ ಅಂತಲ್ಲ. ಮೇ ಬಿ ಮಂಡೇ ನೈಟ್ ಅಂದ್ರೆ ಇವತ್ತು ನೈಟ್ 10:30 to 12 ಎಕ್ಸ್ಪೆಕ್ಟ್ ಮಾಡಬಹುದು ಪಬ್ಲಿಕ್ ರಿಲೀಸ್. ಹಾಗೂ ಇವತ್ತಾಗಿಲ್ಲ ಅಂದ್ರೆ ನಾಳೆ, ನಾಳೆನೂ ಆಗಿಲ್ಲ ಅಂದ್ರೆ ಮಾನೆ ದಿವಸ. ಈ 3 ದಿವಸ ಸೈಕಲ್ ಏನಿದೆ 3 ದಿವಸ ಒಳಗಡೆ ಆಗಬೇಕು, ಹಾಗೆ ಆಗುತ್ತೆ. ಯಾಕಪ್ಪ ಅಂದ್ರೆ 8 ಆಗೋ ಕೆಲವೊಂದು ಆಪಲ್ ಏನು ಈವೆಂಟ್ ಅಲ್ಲಿ ಲಾಂಚ್ ಮಾಡಿದ್ರು April 20 ಅದು ಅವೈಲೇಬಿಲಿಟಿ ಬಂದು 30 ಶುರುವಾಗುತ್ತೆ. ಅದನ್ನ ಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ iOS 14.5 ರಿಕ್ವೈರ್ಡ್ ಆಗಿರುತ್ತೆ. ಮೇ ಬಿ ಅಷ್ಟು ಒಳಗಡೆ ರಿಲೀಸ್ ಮಾಡ್ಬೇಕು, ಮಾಡೇ ಮಾಡ್ತಾರೆ, ತಲೆ ಕೆಸ್ಕೊಳ್ಳೋದೇನ್ ಬೇಡ. ಹಾಗೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಸಾಕು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಬರೋಣ. ಹಾಗೂ ಮುಂದಿನ ವಿಡಿಯೋದಲ್ಲಿ ಏನ್ ಅಪ್ಡೇಟ್ ಬರುತ್ತೋ ನನಗಂತೂ ಗೊತ್ತಿಲ್ಲ.
ಅವಾಗ ಏನ್ ರೂಮರ್ ಲೀಕ್ಸ್ ಗಳು ಬಂದಿರುತ್ತೋ ನನಗಂತೂ ಗೊತ್ತಿಲ್ಲ. ಏನ್ ಬೇಕೋ ಬರ್ಬೋದು, ಏನ್ ಬೇಕೋ ರೂಮರ್ ಬರ್ಬೋದು, ಇಲ್ಲ ಆಪಲ್ ಕಡೆಯಿಂದ ಅಫಿಷಿಯಲ್ ಆಗಿ ಏನಾದ್ರು ಅನೌನ್ಸ್ಮೆಂಟ್ ಆದ್ರೂ ಆಗ್ಬೋದು, ನನಗಂತೂ ಗೊತ್ತಿಲ್ಲ. ಕಾಯ್ತಾ ಇರಿ ಹಾಗೂ ಸ್ಟೇ ಸೇಫ್ ಅಂಡ್ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಸ್ಯಾನಿಟೈಸರ್ ಇದೊಂದು ತಪ್ಪದೇ ಫಾಲೋ ಮಾಡೋಣ. ಹಾಗೂ ಸಮ್ ಅನದರ್ ಪ್ರಿಕಾಷನ್ ಕೂಡ ಏನೆಲ್ಲ ತಗೋಬೇಕು ಅದನ್ನು ಕೂಡ ತಗೊಳ್ಳೋಣ. ಮುಂದಿನ ವಿಡಿಯೋಲ್ಲಿ ಇನ್ನೂ ಸ್ಪೆಷಲ್ ಅಪ್ಡೇಟ್ಸ್ ಸಿಗೋಣ. ಅಲ್ಲಿರು ಟೇಕ್ ಕೇರ್ ಬೈ ಅಂಡ್ ಸ್ಟೇ ಸೇಫ್.